ಕನ್ನಡದ ಓದ್ವಿ. ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಮತ್ತು ಕನ್ನಡದ ಮೌಲ್ಯದ ಬಗ್ಗೆ ಬಹಳಷ್ಟು ಅಭಿಮಾನ. ಹೀಗಾಗಿ ಇಬ್ಬರಲ್ಲಿ ಪ್ರಯಾಣಿಸತಕ್ಕಂಥ ಸಂದರ್ಭದಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯನ್ನ ತಮ್ಮುಂದ ಈಗಾಗಲೇ ಸಾಧನಪಡಿಸಿದ್ದೇನೆ. ಹೆಚ್ಚಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಸಣ್ಣ ಕಥೆಯನ್ನು ಬರೀತಕ್ಕಂಥವ್ರು. ಇವರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಕಥಾಸಂಗ್ರಹದಿಂದ ಕನ್ನಡದ ಮೌಲ್ವಿ ಎಂಬ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಹೀಗಾಗಿ ಸಣ್ಣ ಕಥಾ ಸಾಹಿತ್ಯದ ಪ್ರಕಾರಕ್ಕೆ ಸಾಕಷ್ಟು ಇಲ್ಲಿ ಕಥಾ ವಸ್ತುಗಳದಾವ. ಸಮಾಜದಲ್ಲಿನ ಜನರ ಬದುಕು ಭವನಗಳು, ಕ್ರೌರ್ಯ ಶಾಂತಿಗಳ ಪರಿಣಾಮಗಳು, ಸಂಸ್ಕೃತಿ ನೆಲ ಜಲ ಭಾಷೆ ಅಭಿಮಾನ, ಧರ್ಮ ಸಹಿಷ್ಣುತೆ ಪ್ರೀತಿ ನಂಬಿಕೆ ಇವೆಲ್ಲ ಮಾನವೀಯ ಅಂಶಗಳು ಸಣ್ಣ ಕಥೆಗೆ ಬಹಳಷ್ಟು ಒಂದು ಮೂಲ ವಸ್ತು ಅಂತ ಹೇಳ್ತೀವಿ. ನಮ್ಮ ಕವಿಗಳು ನಮ್ಮ ಸಾಹಿತಿಗಳು ಸಾಮಾಜಿಕ ಸ್ವಾಸ್ಥ್ಯ ಸಹಬಾಳ್ವೆ ಸಹಕಾರಕ್ಕೆ ಪೂರಕವಾದಂಥ ಆದರ್ಶಗಳನ್ನು ತಮ್ಮ ಸಾಹಿತ್ಯದಲ್ಲಿ ಸಾಹಿತ್ಯದುದ್ದಕ್ಕೂ ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ನೈಜ ಕಥೆ ಇದಾಗಿದೆ. ಇಲ್ಲಿ ಲೇಖಕರು ಹಾಸನದಿಂದ ಬಸ್ನಲ್ಲಿ ಪ್ರಯಾಣ ಮಾಡತಕ್ಕಂಥ ಒಂದು ಸಂದರ್ಭ. ಆ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿಯನ್ನ ಗಮನಿಸ್ತಾರೆ. ಆ ಮುಸಲ್ಮಾನ ವ್ಯಕ್ತಿ ಅರ್ಥಾತ್ ಕನ್ನಡದ ಮೌಲ್ವಿ ಆತನ ವ್ಯಕ್ತಿತ್ವವನ್ನ ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ಸುಮಾರು ಆ ವ್ಯಕ್ತಿ 55 ರಿಂದ 58 ವರ್ಷದ ವ್ಯಕ್ತಿ. ಕೆಂಪಣೆಯ ಆಳು, ಎತ್ತರದ ಕೆಂಪಣೆಯ ಆಳು, ಪುಷ್ಟವಾಗಿ ಬೆಳೆದಿದ್ದ ವ್ಯಕ್ತಿ, ತೀಕ್ಷ್ಣವಾದ ದೃಷ್ಟಿಕೋನ, ಕಣ್ಣಲ್ಲಿ ಏನೋ ಒಂದು ಸೂಕ್ಷ್ಮತೆ ಇತ್ತು, ಬಿಳಿಯ ದಾಡೆಗಳಿತ್ತು. ಬಿಳಿಯ ದಾಡೆ ಹತ್ತಿಯ ತುಪ್ಪಳದಂತೆ ನಯವಾಗಿ ಅವರ ದಾಡೆಗಳಿದ್ದು ಅಂತ ಬಹಳಷ್ಟು ವ್ಯಕ್ತಿತ್ವವನ್ನು ಆಕರ್ಷಣೀಯವಾಗಿ ಇಲ್ಲಿ ವರ್ಣಿಸ್ತಕ್ಕಂಥ ಕವಿಗಳ ಒಂದು ಸಾಹಿತ್ಯವನ್ನು ನೋಡ್ತೇವೆ. ಹೀಗಾಗಿ ಸುಮಾರು 16ನೇ ಶತಮಾನದ ಒಂದು ಮುಸಲ್ಮಾನ ಮೌಲ್ವಿಯಂತೆ ಕಾಣ್ತದ್ದ ಆತನ ವ್ಯಕ್ತಿತ್ವ. ನೋಡಲು ಮರ್ಯಾದಸ್ಥ ಸದ್ಗೃಹಸ್ಥ ಕುಟುಂಬದಿಂದ ಬಂದಿರ್ತಕ್ಕಂಥವರಾಗಿದ್ರು ಅಂತ ಗೌರೂರವರಿಗೆ ಅನಿಸ್ತಿತ್ತು. ಒಂದು ವಿಶೇಷ, ಆ ಕನ್ನಡದ ಮೌಲ್ವಿಯ ಕೈಲಿರ್ತಕ್ಕಂಥ ಪುಸ್ತಕ ಕುಮಾರವ್ಯಾಸ ಅಥವಾ ಕುಮಾರ ವ್ಯಾಸ ಭಾರತ, ಗದುಗಿನ ಭಾರತ ಪುಸ್ತಕವನ್ನು ನೋಡಿ ಬಹಳಷ್ಟು ಆಶ್ಚರ್ಯಚಕಿತರಾಗ್ತದೆ. ಗೌರೂರು ರಾಮಸ್ವಾಮಿ ಕನ್ನಡದ ಮೌಲ್ಯ ವ್ಯಕ್ತಿತ್ವವನ್ನು ವರ್ಣಿಸಿದ ಸಂದರ್ಭದಲ್ಲಿ ಕನ್ನಡದ ವ್ಯಕ್ತಿಯಾಗಿ ಕನ್ನಡ ಮೌಲ್ವಿಯ ಕೈಲಿರ್ತಕ್ಕಂಥ ಪುಸ್ತಕ ಕುಮಾರವ್ಯಾಸ ಭಾರತ, ಗದುಗಿನ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ ಇರ್ತಕ್ಕಂಥ ಪುಸ್ತಕ ನೋಡಿದಾಗ ಬಹಳಷ್ಟು ಆಶ್ಚರ್ಯ, ಇನ್ನೂ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಬೇಕು ಅಂತಕ್ಕಂಥ ಒಂದು ಆಕರ್ಷಣೀಯ ಅವ್ರ ಗುಣ ಇತ್ತು ಮತ್ತು ಕೇಳಬೇಕಂತಕ್ಕಂಥ ಮನಸ್ಸು ಕೂಡ ಇವರಿಗೆ ಇತ್ತು. ಇಲ್ಲಿ ಮತ್ತೆ ತಮ್ಮ ಜೀವನದ ಬಾಲ್ಯ ದಿನಗಳನ್ನು ನೆನಪಿಸಿಕೊಳ್ಳತಕ್ಕಂಥದ್ದು ಗೌರವ ಮಾಡಿದ್ರೆ, ನಮ್ಮ ಬಾಲ್ಯದಲ್ಲಿ ಯಾರ ಬಾಲ್ಯದಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಬಾಲ್ಯದ ದಿನಗಳಲ್ಲಿ ಬಾಲ್ಯದ ದಿನಗಳಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಕೃಷ್ಣನ ಪಾತ್ರವನ್ನು ಹಾಕ್ತಾ ಇದ್ದ, ಕೃಷ್ಣನ ಪಾತ್ರವನ್ನು ಅಭಿನಯಿಸ್ತಾ ಇದ್ದ. ನೋಡೋಕೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಧರೆಗಿಳಿದ ಬಂದಂತೆ ಭಾಸವಾಗ್ತಿತ್ತು. ಆತನ ಆಂಗಿಕ ಭಾವ ಚಲನವಲನಗಳು, ಆತನ ಅಭಿನಯ ಶಕ್ತಿ, ಹೀಗೆ ಭಕ್ತಿಯ ಒಂದು ಪರಕಾಯ ಪ್ರವೇಶ ಈ ಮುಸ್ಲಿಂ ವ್ಯಕ್ತಿಯಲ್ಲಿ ಅಲ್ಲಿ ಬರ್ತಿತ್ತು ಅಂತ ನೋಡಿದವರಿಗೆ ಏನೋ ಒಂದು ಭಾವನೆ ಉಂಟಾಗ್ತಿತ್ತು. ಎಲ್ಲರೂ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿತಕ್ಕಂಥ ಒಂದು ಸಂದರ್ಭ.
ಹೀಗಾಗಿ ಆತನಿಗೆಲ್ಲರೂ ಕೂಡ ಅಡ್ಡ ಹೆಸರಿದ್ರು. ಆತ ಮುಸ್ಲಿಂ ವ್ಯಕ್ತಿ ಆದರೂ ಕೂಡ ಕೃಷ್ಣನ ಪಾತ್ರವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯಕ್ತಿ. ಎಲ್ಲರೂ ಹುಸೇನ್ ಕೃಷ್ಣ ಹುಸೇನ್ ಕೃಷ್ಣ ಅಂತಕ್ಕಂಥದ್ದು ಇಲ್ಲಿ ಕರಿತಾ ಬಂದರು. ಹೀಗೆ ಅವನಿಗೆ ಅಡ್ಡ ಹೆಸರಾಗಿ ಹುಸೇನ್ ಕೃಷ್ಣ ಯಾರ ಹೆಸರು? ಹುಸೇನ್ ಅನ್ನೋದು ಮುಸ್ಲಿಂ ಹೆಸರು, ಕೃಷ್ಣ ಅನ್ನೋದು ಹಿಂದೂ ಹೆಸರು. ಹೀಗಾಗಿ ಕೃಷ್ಣನ ಪಾತ್ರವನ್ನು ಮಾಡ್ತಾ ಇದ್ದ. ಇದನಿಗೆ ಅನವರ್ಥವಾಗಿ ಹುಸೇನ್ ಕೃಷ್ಣ ಹುಸೇನ್ ಕೃಷ್ಣ ಅಂತಕ್ಕಂಥ ಹೆಸರು ಬಂದ್ಬಿಡ್ತು. ಇದು ಗೋರೂರರ ಬಾಲ್ಯದ ದಿನಗಳಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ತಮ್ಮದು ಸಾಧನೆ ಪಡಿಸ್ತಕ್ಕಂಥ ವಿಚಾರ. ಮುಂದೆ ನಾನು ಸಾಹೇಬರ ಹತ್ತಿರಕ್ಕೆ ಹೋಗಿ ನೋಡಿದೆ, ಕನ್ನಡದ ಮೌಲ್ವಿಯ ಕೈಲಿರ್ತಕ್ಕಂಥ ಪುಸ್ತಕ ಯಾವುದು? ಅದು ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ ಒಂದು ಸಂಧಿಯ ಪುಸ್ತಕವಾಗಿತ್ತು. ಇದ್ದಕ್ಕಿದ್ದಂತೆ ಏನೋ ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಉಂಟಾಯಿತು ಇಬ್ಬರಲ್ಲಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಕನ್ನಡದ ಮೌಲ್ವಿಯಲ್ಲಿ ಏನೋ ಒಂದು ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಅಂದ್ರೆ ವರ್ಣಿಸಲು ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾಗಿರ್ತಕ್ಕಂಥ ಒಂದು ಮಾತು ಶಬ್ದ ಅಂತಕ್ಕಂಥದ್ದು ಭಾವ ಉಂಟಾಯಿತು ಯಾರಿಗೆ? ಗೋರೂರವರಿಗೆ, ಕನ್ನಡದ ಮೌಲ್ವಿ ಮೇಲೆ. ಹೀಗಾಗಿ ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನ ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು ಅಂತಕ್ಕಂಥದ್ದು ಎಂದು ಭಾಷೆ ಜಾತಿ ಅಂತ ಹೇಳ್ತಾರೆ. ಭಾಷೆ ಜಾತಿ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಇವತ್ತಿನ ದಿನಮಾನದಲ್ಲಿ ನೋಡಿದಾಗ ಜಾತಿಯತೆ, ಭಾಷೆಯತೆ, ಪ್ರಾಂತೀಯತೆ ಅಂತಕ್ಕಂಥ ಹಲವಾರು ಕೋಸು ಗೊಂದಲಗಳನ್ನ ನೋಡ್ತಕ್ಕಂಥ ಸ್ಥಿತಿ ಒಳಗೆ ಇಂತಹ ಒಬ್ಬ ಮೌಲ್ವಿಯನ್ನು ನೋಡ್ತಕ್ಕಂಥದ್ದು ಬಹಳಷ್ಟು ಅವರಿಗೆ ಅದ್ಭುತ ಮತ್ತು ಆಶ್ಚರ್ಯ ಆಗ್ತದೆ. ಹೀಗೆ ಹೇಗಾದರೂ ಮಾಡಿ ಅವರನ್ನು ಮಾತಾಡಿಸ್ಬೇಕು, ಅವರ ಆಕರ್ಷಣೀಯ ಗುಣಕ್ಕೆ ಇವರು ಮಾರು ಹೋಗಿದ್ರು. ಅದನ್ನ ಸಮೀಪಕ್ಕೆ ಬಸ್ಸಿನಲ್ಲಿ ಗಮನಿಸ್ತಕ್ಕಂಥ ಸನ್ನಿವೇಶ ಇದೆಲ್ಲ. ಒಂದು ಮಾತು ಪ್ರಶ್ನೆ ಕೇಳಬೇಕು ಮೌಲ್ವಿಗಳನ್ನ ಅಂತ. ನಿಮಗೆ ಕನ್ನಡ ಬರುತ್ತದೆ ಎಂದು ಕೇಳಿದೆ. ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿಯವರೆಗೆ. ಆದರೆ 3ನೇ ತರಗತಿಯವರೆಗೆ ಕನ್ನಡ ಕಲಿತು 30 ವರ್ಷಗಳವರೆಗೆ ನಿಭಾಯಿಸಿಬಿಟ್ಟೆ, ನಿನ್ನೆ ನನಗೆ ನಿವೃತ್ತಿ ಆಯಿತು ಅಂತ ಹೇಳ್ತಾರೆ. ನೋಡಿ, 3ನೇ ಇಯತ್ತಿಯವರೆಗೆ ಕಲಿತು 30 ವರ್ಷ ಕನ್ನಡದ ಉಪಾಧ್ಯಾಯರಾಗಿ 30 ವರ್ಷದ ಕಾಲ ನಿಭಾಯಿಸಿಬಿಟ್ಟು ಇವತ್ತು ನನಗೆ ನಿನ್ನೆ ನಿವೃತ್ತಿ ಆಯಿತು, ಕೆಲಸದ ನನಗೆ ನಿವೃತ್ತಿ ಆಯಿತಕ್ಕಂಥ ಮಾತನ್ನ ಮೌಲ್ವಿಯವರು ಗೌರವರಿಗೆ ಕಾದರು. ಹಾಗಾದ್ರೆ ಮತ್ತೆ ಪ್ರಶ್ನೆ ಅವರಿಗೆ, ಏನು ಉರ್ದು ಶಾಲೆಯ ಉಪಾಧ್ಯಾಯರಾಗಿಯೋ ಅಥವಾ ಕನ್ನಡ ಶಾಲೆಯ ಉಪಾಧ್ಯಾಯರಾಗಿ ನಿಂತುಕೊಂಡಿದ್ರಿ ಅಂತಕ್ಕಂಥದ್ದು ಇಲ್ಲ. ಕನ್ನಡ ಶಾಲೆಯ ಉಪಾಧ್ಯಾಯರಾಗಿ ಹಾಗಾದ್ರೆ ಉರ್ದು ಬರ್ತದೋ ಇಲ್ಲೋ? ಉರ್ದು ಬರ್ತದೆ. ಸಾಹೇಬರು ಶುಕ್ರವಾದ ಗಂಟೆಗಳು ನೀವೇ ಕೊಡುತ್ತೆ ಹೇಳ್ತಾರೆ. ನಾನು ಕಲ್ತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಚೆನ್ನಾಗಿದ್ದಾರೆ, ಕಲ್ತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿ ಬಿಡುವರು ಎಂಬ ಆತಂಕ. ಇನ್ನೂ ಅವರ ಕಥೆಯನ್ನು ಕೇಳಬೇಕು, ತುಂಬ ಸ್ವಾರಸ್ಯಕರವಾಗಿರ್ತಕ್ಕಂಥ ಅವರ ಕಥೆ ಹೇಳಿ ಹೇಳಿ ಎಂದು ಆತುರಪಟ್ಟೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ನಮ್ಮೂರಲ್ಲಿ ಉರ್ದು ಶಾಲೆಗಳು ಇರಲಿಲ್ಲ. ನಮ್ಮೂರಿಂದ 6 ಮೈಲಿ ದೂರದಲ್ಲಿರ್ತಕ್ಕಂಥ ಮೇಸ್ಟಲ್ಲಿ ಹೋಗಿ ಪಾಠ ಕಲಿಬೇಕಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ನಮ್ಮ ತಂದೆ ತಾಯಿಗೆ ಕೂಡ ಉರ್ದು ಸರಿಯಾಗಿ ಬರ್ತಿರಲಿಲ್ಲ. ಹೀಗಾಗಿ ಉರ್ದುವನ್ನು ಕಲಿಬೇಕು ಅಂತಂದ್ರೆ ನಾವು 6 ಮೈಲಿಗಳ ಕಾಲ ಹೋಗಬೇಕಾಗಿತ್ತು ಅನ್ನೋದು ಮೌಲ್ವಿಯರ ಒಂದು ಬಾಲ್ಯದಿಂದಗಳನ್ನ ಇದೆ ಅಂತ ಗೋರೂರವರಿಗೆ. ಹೇಗೋ ಏನೋ ಗೊತ್ತಿಲ್ಲ, ವಾರದಲ್ಲಿ 2 ದಿವಸ ಭಾನುವಾರ ಮತ್ತು ಶನಿವಾರ ಇಲ್ಲಿ ಉರ್ದುವನ್ನು ಕಲಿಸಲಿಕ್ಕೆ ಒಬ್ಬ ಮೇಷ್ಟ್ರನ್ನ ಗೊತ್ತು ಮಾಡಿದ್ರು. ಯಾರ್ದು? ಮೌಲ್ವಿಯರ ತಂದೆ ತಾಯಿಯರು. ನಮ್ಮ ಮನೆಗೆ ಒಬ್ಬ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ಈ ಉಪಾಧ್ಯಾಯರು ಬಹಳ ಬುದ್ಧಿವಂತರು, ನಾನು ಉರ್ದುವನ್ನ ಬೇಗ ಕಲಿತೆ ಎಂದರು. ಮಹಾಭಾರತ ಕಥೆ ನಿಮಗೆ ಪೂರ್ತ ಬರುತ್ತದೆ, ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದದ್ದು ಅದರಲ್ಲಿ ಏನು ಇಲ್ಲವೇ ಎಂದು ಕೇಳಿದೆ. ಮತ್ತೆ ಕೇಳ್ತಾರೆ, ಉರ್ದು ಶಾಲೆ ಕಲಿತರು, ಉರ್ದು ಕಲ್ತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಹೀಗಾಗಿ ಈ ಮಹಾಭಾರತದ ಕಥೆ ಅಥವಾ ಕುಮಾರವ್ಯಾಸ ಬರೆದ ಕಥೆಯನ್ನು ಓದುತ್ತಿರಲ್ಲ, ನಿಮ್ಮ ಧರ್ಮ ನಂಬಿಕೆ ವಿರುದ್ಧವಾಗುತ್ತದೆ ಎಂದು ಪ್ರಶ್ನೆ ಕೇಳಿದಾಗ, ಇಲ್ಲ, ಎಲ್ಲಾ ಧರ್ಮಗಳನ್ನ ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡಬೇಕು. ಅಂದ್ರೆ ಕೇವಲ ನಮ್ಮ ಧರ್ಮ ನಮ್ಮ ಜಾತಿಗಳಿಗಿರಬಾರ್ದು, ಪ್ರತಿಯೊಂದು ಧರ್ಮ ಜಾತಿಯ ಬಗ್ಗೆ ತಿಳಿದುಕೊಳ್ಬೇಕು. ತಿಳಿದುಕೊಳ್ಳುವ ಬಹಳಷ್ಟು ಇಲ್ಲಿ ಅನುಕೂಲಕರವಾದಂಥ ವಾತಾವರಣ ಕಲ್ಪಿಸ್ತಾರ, ಕಲ್ಪಿತ ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಎಲ್ಲ ಮತಗಳನ್ನ ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಬೇಕು, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ ಎಂಬುದಾಗ.
ಎಲ್ಲ ಮತಗಳು ಇರಬೇಕು ಜಗತ್ತಲ್ಲಿ, ಎಲ್ಲ ಮತಗಳು ಇರಬೇಕು, ಎಲ್ಲ ಧರ್ಮಗಳು ಇರಬೇಕು. ಇಲ್ಲಿ ಎಲ್ಲ ಮತ ಧರ್ಮಗಳನ್ನ ಅಧ್ಯಯನ ಮಾಡಬೇಕು. ಇಲ್ಲಾಂತಂದ್ರೆ ಜಗತ್ತು ರಸಹೀನವಾಗುತ್ತದೆ, ಅಂದ್ರೆ ಸ್ವಾದವನ್ನ ಕಳ್ಕೊಳ್ತದೆ ಅಂತ ಇರೋದು. ಇಲ್ಲಿ ಎಲ್ಲ ಮತಗಳಲ್ಲಿ ಉದಾತ್ತ ತತ್ವಗಳಿವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರ್ಬೇಕು ಅಂತ. ಧರ್ಮಗಳು ಬೇರೆ ಬೇರೆ ಆಗಿರ್ಬೋದು, ಭಾಷೆ ಬೇರೆ, ಧರ್ಮ ಭಾಷೆ ಪ್ರಾಂತ ದೇಶ ಎಲ್ಲವನ್ನ ಬೇರೆ ಬೇರೆ ಆಗಿ ನೋಡ್ಬೋದು. ಆದ್ರೆ ಪ್ರತಿಯೊಂದು ಧರ್ಮದ ಚಿಂತನೆಗಳೇನು, ಮನುಷ್ಯ ಒಳ್ಳೆಯವನಾಗಿ ಬದುಕಬೇಕು ಅನ್ನೋದೇ ಉದಾತ್ತವಾದಂತಹ ಚಿಂತನೆ ಪ್ರತಿಯೊಂದು ಧರ್ಮದಲ್ಲಿ ಇದೆ. ಪ್ರತಿಯೊಂದು ಧರ್ಮವನ್ನ ಅಧ್ಯಯನ ಮಾಡಬೇಕು ಅನ್ನೋದ ಕನ್ನಡ ವಿಚಾರ ಓದುವವರಿಗೆ ಗೊತ್ತಾಗ್ತದೆ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರ ಎಂದೇ ಸಾಹೇಬರು ತೃಪ್ತಿಯಿಂದ, ನನ್ನ ಸಮಾನ ಪಾಠ ಮಾಡುವ ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ನೋಡಿ, ಇಲ್ಲಿ ಸಾಹೇಬರು ಹೇಳ್ತಾರೆ, ಸಾಹೇಬರು ಹೇಳ್ತಾರೆ ಗೌರವ್ ಅವರಿಗೆ, ನೀವು ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಂತ. ಹೌದಾ? ಹೌದು, ನಾನು ತೃಪ್ತಿ ಎಂದು ಹೇಳ್ತಾರೆ. ಯಾರು? ಕನ್ನಡದ ಮೌಲಿಯವರು. ಬಹಳ ಚೆನ್ನಾಗಿ ಪಾಠ ಮಾಡ್ತೇನೆ ನಾನು, ಸಮಾನ ನನ್ನ ಸಮಾನ ಪಾಠ ಮಾಡೋದು ಯಾವುದಿಲ್ಲ, ನಾನು ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೇವೆ ಅಂತ ನೋಡೋದು ತುಂಬಾ ಹೆಮ್ಮೆಯಿಂದ ಹೇಳ್ತಕ್ಕಂತ ವಿಚಾರ ಮೌಲಿ ಬರದಾಗಿದೆ. ನೀವು ಕನ್ನಡ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಿದ್ರು ಹೆದರುವುದಿಲ್ಲ. ಒಂದು ಲಕ್ಷ ಇರಲಿ, 2 ಲಕ್ಷ ಇರಲಿ, ಕಣ್ಣು ಮುಚ್ಚಿ ಒಂದು ಗಳಿಗೆಯಲ್ಲಿ ನಾನು ಭಾಷಣ ಮಾಡುತ್ತೇನೆ ಮತ್ತು ಎಲ್ಲಾ ಉಪಾಧ್ಯಾಯರು ಮಕ್ಕಳಂದು ಬೆಳೆದುಕೊಂಡು ನನ್ನ ಭಾಷಣವನ್ನು ಕೇಳತಕ್ಕಂಥದ್ದು ಕನ್ನಡ ಮೌಲ್ಯವರ ಒಂದು ಮೆಚ್ಚುಗೆ ಮಾತುಗಳು ಇಲ್ಲಿ ಕೇಳಿದೆ. ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಹೌದು ಅಂದ್ರು. ಹಾಗಾದ್ರೆ ನಿತ್ಯ ಮಲಗುವುದಕ್ಕೆ ಮುಂಚೆ ಸುಮಾರು 2 ಗಂಟೆಗಳ ಕಾಲ ಪುಸ್ತಕವನ್ನು ಓದ್ತೇನೆ, ಓದಿ ಮಲಗುತ್ತಾರೆ. ಯಾರು? ಕನ್ನಡದ ಮೌಲ್ಯಗಳು. ಇದನ್ನು ಕೂಡ ಗೌರವರವರು ತಿಳ್ಕೊತಾರೆ. ಆದ್ರೆ ಕನ್ನಡದ ಮೌಲ್ಯಗಳಿಗೆ ಬಿ ವಿ ಗುಂಡಪ್ಪನವರ ಕುಮಾರಣ ವಾಸಗಿ ಅಂತಕ್ಕಂಥ ಕತೆ ಪೂರ್ತ ಬಾಯಿಗೆ ಬರ್ತಿತ್ತು, ಅಷ್ಟು ಭಯಪಾಠ ಮಾಡಿಬಿಟ್ಟಿದ್ರಂತೆ. ಹೀಗಾಗಿ ಸಾಹೇಬರು ಸ್ವಲ್ಪ ಮೌನವಾಗಿದ್ದು, ನಿಮ್ಮೂರು ಯಾವುದು ಅಂತ ಕೇಳ್ತಾರೆ ಗೌರವರವರಿಗೆ. ನಾನು ಹಾಸನದವರು, ಹಾಸನ ಒಂದು ಹಳ್ಳಿ ಅಂತ ಹೇಳ್ತಾರೆ. ನಾನು ಪ್ರವಾಸಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ ಅಂತ ಕೇಳ್ತಾರೆ. ಗೋರೂರು ಹೇಳ್ತಾರೆ, ಗೋರೂರು ಅಂತ ಹೇಳ್ತಾರೆ. ಇಲ್ಲಿ ಇಬ್ಬರಿಗೂ ಸಂಭಾಷಣೆ ಏರ್ಪಡ್ತದೆ. ಹೀಗಾಗಿ ಗೋರೂರಿನಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರನ್ನು ನೋಡಿದ್ದೀರಾ ಅಂತ ಹೇಳಿ ಗೋರೂರವರೇ ಹೇಳ್ತಾರೆ. ಆದ್ರೆ ಗೋರೂರು ಅನ್ನೋದು ಇವರಿಗೆ ಗೊತ್ತಿಲ್ಲ, ಹೀಗಾಗಿ ನೋಡಿಲ್ಲ. ಆದ್ರೆ ಇತ್ತೀಚೆಗೆ ಅವರ ಕೃತಿಗಳನ್ನ ಅಧ್ಯಯನ ಮಾಡಿದೆ, ನೋಡ್ಬೇಕಾದ ಮನುಷ್ಯ ನೋಡ್ಲೇಬೇಕು ಅಂತ ಕೊಡ್ಕೋತಾರೆ. ಹಾಗಾದ್ರೆ ಆ ಗೋರೂರು ಅಂತಕ್ಕಂಥ ಪ್ರಾಣಿ ನಾನೇ ಅಂತ ಹೇಳಿ ಗೋರೂರು ಹೇಳಿದಾಗ ಎಲ್ಲಿಲ್ಲದ ಒಂದು ಪ್ರೀತಿ ಹುಡುಕಿ ಆ ಕನ್ನಡದ ಮೌಲ್ಯಗಳು ಗೋರೂರಾಮಸ್ವಾಮಿಯರನ್ನ ಆಲಿಂಗನ ಮಾಡ್ತಕ್ಕಂಥ ಒಂದು ಕತೆ ಇಲ್ಲಿ ಇದೆ. ಇಷ್ಟು ನಾವು ಪಾಠವನ್ನ ಮಾಡಿದ್ದಾಗಿತ್ತು, ತಮಗೆ ಸಂಕ್ಷಿಪ್ತವಾಗಿ ತಿಳಿಸಿದೆ. ಹೀಗಾಗಿ ಇಲ್ಲಿ ಪ್ರಶ್ನೆಗಳದ ನಮಗೆ, ಆ ಪ್ರಶ್ನೆಗಳನ್ನ ಅದಕ್ಕೆ ಉತ್ತರವನ್ನ ಪಡೀತಕ್ಕಂಥದ್ದು ಇವತ್ತು ಕೆಲಸ. ಅಭ್ಯಾಸ ಪ್ರಶ್ನೆಗಳು ಮೊದಲು ನಾವು ಪಾಠವನ್ನ ಕೇಳಿ ಆದ ನಂತರ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಚರ್ಚಿಸುವುದು ವಾಡಿಕೆ. ಇಲ್ಲಿ ತಾವೆಲ್ಲರೂ ಪಾಠವನ್ನು ಓದ್ತಾ ಇದ್ದೀರಾ, ಪಾಠವನ್ನ ಕೇಳಿದಿರಿ, ಅದರ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ತಾವೆಲ್ಲ ಉತ್ತರವನ್ನ ಹೇಳ್ತೀರಿ ಅನ್ನೋದು ನನ್ನ ಊಹೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಮೌಲ್ವಿ ಹಿಡಿದ ಪುಸ್ತಕ ಯಾವುದು ಅಂತ ಕೇಳ್ತಾರ. ಅದು ಕುಮಾರವ್ಯಾಸ ಭಾರತ. ಒಳ್ಳೆದೇನೋ, ಕುಮಾರವ್ಯಾಸ ಭಾರತ. ಕನ್ನಡದ ಮೌಲ್ವಿ ಹಿಡಿದಿದ್ದ ಪುಸ್ತಕ ಕುಮಾರವ್ಯಾಸ ಭಾರತ. ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಏನಂತ ಹೆಸರು ಹಾಕಿದ್ದನು? ಹುಸೇನಿ ಕೃಷ್ಣ ಅಂತೇಳಿ ಹೆಸರಾಗಿದ್ದನು. ಕನ್ನಡದ ಮೌಲ್ವಿಯ ವೃತ್ತಿ ಯಾವುದು ಅಂತಾರೆ? ಕನ್ನಡ ಉಪಾಧ್ಯಾಯ ವೃತ್ತಿಯಾಗಿತ್ತು. ಡಿ ವಿ ಜಿ ಅವರ ಯಾವ ಕೃತಿ ಮೌಲ್ವಿಯರ ಬಾಯಿಗೆ ಪೂರ್ತ ಬಂದಿರ್ತಕ್ಕ ಕುಮಾರಣ ವಸಗಿ? ಕುಮಾರಣ ಹೊಸಗೆ ಅದು ಪೂರ್ತಿಯಾಗಿ ಅವ್ರ ಬಾಯಿಗೆ ಬರ್ತಿತ್ತು ಅಂದ್ರೆ ಪೈಪಾಟ ಹಾಕಿದ್ರಂತೆ. ನಾಲ್ಕನೇದಾಯಿತು. ಇನ್ನು 3-4 ವಾಕ್ಯಗಳ ಉತ್ತರವನ್ನು ಹೇಗೆ ಬರೀಬೇಕು? ಕನ್ನಡದ ಮೌಲ್ವಿಯವರ ವೇಷಭೂಷಣ ಹೇಗಿತ್ತು ಅಂತ ಪ್ರಶ್ನೆ ಕೇಳಿದಾಗ ಎತ್ತರ ಕೆಂಪಣ್ಣ ಎತ್ತರವಾಗಿರ್ತಕ್ಕಂಥ ಆಳು ನೋಡಿ ಫಸ್ಟ್ ಪ್ಯಾರಾಗ ಏನಂದ್ರೆ ಅಜಾನುಭಾವವಾಗಿ
ದಷ್ಟಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು, ಮುಖದಲ್ಲಿ ಸಹ ಒಳ್ಳೆಯ ಕಡೆ ಇತ್ತು, ಕಣ್ಣ ದೃಷ್ಟಿ ತೀಕ್ಷ್ಣವಾಗಿತ್ತು. ಸುಮಾರು 55-58 ವರ್ಷ, ಗಡ್ಡ ಸಂಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ನೋಡುತ್ತಿತ್ತು. ವಿಶಾಲವಾದ ಹಣೆ, ಗಂಭೀರವಾದ ಮುಖ, ಮಡಿ ಮಡಿ ಮಾಡಿದ ಇಸ್ತ್ರಿ ಮಾಡಿದ ಬಿಳಿಯ ಶರಾಯಿ ಕೋಟು, ಹೀಗೆ ಅವರ ವ್ಯಕ್ತಿತ್ವ ಅಂತಕೊಂಡು ನಾವು ಬರೀಬೇಕಾಗ್ತದೆ. ಇನ್ನು ಮೌಲ್ವಿ ವಿದ್ಯಾಭ್ಯಾಸ ಹೇಗಾಯಿತು, ಮೌಲ್ವಿಯವರು ಹೇಗೆ ವಿದ್ಯಾಭ್ಯಾಸ ಮಾಡಿದರು? ತಮ್ಮ ಊರಿಂದ ಉರ್ದುಗೊಳ್ಳಲಿಕ್ಕೆ 6 ಮೈಲಿಗಳು ಹೋಗಬೇಕಾಗಿತ್ತು. ಹೀಗಾಗಿ ಅವರ ತಂದೆ ತಾಯಿಗಳು ಏನು ಮಾಡಿದ್ರು, ಮನೆಗೆ ಬಂದು ಪಾಠ ಮಾಡಲಿಕ್ಕೆ ಒಬ್ಬ ಶಿಕ್ಷಕರು ನೇಮಿಸಿದ್ರು. ಹೀಗಾಗಿ ಉರ್ದುವನ್ನು ಬಹಳಷ್ಟು ಬೇಗ ಕಲಿತರು. ಉರ್ದುವನ್ನು ಕಲಿತು ಹಾಗಾದ್ರೆ ಕನ್ನಡ ಪ್ರೇಮ ಅವ್ರಿಗೆ ಹೆಚ್ಚಾಯಿತು. ಹೀಗಾಗಿ 3ನೇತಿಯವರಿಗೆ ಕನ್ನಡ ಕಲಿತು 30 ವರ್ಷಗಳ ಕಾಲ ಕನ್ನಡ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದೆ ಅನ್ನತಕ್ಕಂತಹ ಕನ್ನಡ ಮೌಲ್ಯಗಳು ಈ ಪಾಠದಲ್ಲಿ ಬರ್ತಕ್ಕಂಥ ವಿಚಾರವೇ. ಅದಕ್ಕೆ ಇದನ್ನೇ ಉತ್ತರ ಬರೀರಿ. ಅವರ ಅಭ್ಯಾಸ ಹೇಗೆ ಮಾಡಿದ್ರು, ವೃತ್ತಿ ಜೀವನವನ್ನು ಹೇಗೆ ಕಳಿತಾರ ಅನ್ನೋದು ಇದಕ್ಕೆ ಉತ್ತರವನ್ನ ಬರೀರಿ. ಹುಸೇನ ಕೃಷ್ಣ ಅಭಿನಯದ ಬಗ್ಗೆ ತಿಳಿಸಿದ ಹುಸೇನ ಕೃಷ್ಣ ಗುರುರವರ ಬಾಲ್ಯದಲ್ಲಿ ಇಲ್ಲಿ ಯಕ್ಷಗಾನ ಬಯಲಾಟದಲ್ಲಿ ಪಾತ್ರ ಮಾಡತಕ್ಕಂತ ಒಬ್ಬ ಮುಸ್ಲಿಂ ವ್ಯಕ್ತಿ ಕೃಷ್ಣನ ಪಾತ್ರವನ್ನು ಉತ್ಕೃಷ್ಟವಾಗಿ ಅಭಿನಯಿಸ್ತಾ ಇದ್ದನು. ರಂಗಸ್ಥಳದಲ್ಲಿ ಬಂದು ನಂತರ ಆತನ ವೇಷವನ್ನ ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮಣಿತನದ ವೃದ್ಧ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡ್ತಾ ಇದ್ರು. ಅನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಎಂಬ ಹೊಸಕೇರಿಯ ಹುಸೇನ್ ಸಾಬಿ ಎಂದರು ಸಹ ಆ ವೃದ್ಧೆಯರು ಹುಸೇನ್ ಸಾಬಿ ಅಂತೆ, ಹುಸೇನ್ ಸಾಬಿ, ನಾವು ಕೈ ಮುಗಿಯುವುದು ತಲುಪುವುದು ಶ್ರೀಕೃಷ್ಣನಿಗೆ. ಇವನು ಯಾರಾದರೂ ಏನು ಹೇಳುತ್ತಿದ್ದರು ಕೊನೆಗೆ ಆ ಹುಸೇನ್ ಸಾಬಿಗೆ, ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದು ಕರೀತಕ್ಕಂಥ ಪದ್ಧತಿ ಬಂತು. ಇದಕ್ಕೆ ಉತ್ತರವಾಗ್ತದೆ. ಇನ್ನ 8-10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗೋರೂರು ಮತ್ತು ಮೌಲ್ವಿ ನಡುವೆ ನಡೆದ ಸಂಭಾಷಣೆಯನ್ನ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತಕ್ಕಂಥದ್ದು. ಗೋರೂರು ರಾಮಸ್ವಾಮಿ ಮತ್ತು ಕನ್ನಡದ ಮೌಲ್ವಿಯ ನಡುವೆ ನಡೆಯತಕ್ಕಂಥ ಸಂಭಾಷಣೆಯನ್ನ ನೀವು ಪಾಠದ ಸಾರಾಂಶವನ್ನ ಬರೆದ ತಪ್ಪಲ್ಲ. ಹೀಗಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಗೋರೂರವರು ಕನ್ನಡದ ಮೌಲ್ವಿಯನ್ನ ಗಮನಿಸ್ತಾರೆ. ಕನ್ನಡದ ಮೌಲ್ವಿಯ ವ್ಯಕ್ತಿತ್ವ, ಅವರ ಕಲಿಯಿರ್ತಕ್ಕಂಥ ಕುಮಾರವ್ಯಾಸ ಭಾರತ, ಅವರಿಗೆ 10,000 ಪ್ರಶ್ನೆಗಳು, ಆ ಪ್ರಶ್ನೆ ತಕ್ಕಂತೆ ಅವರ ಉತ್ತರ, ಹೀಗಾಗಿ ಇಡೀ ಪೂರ್ತಿಯಾಗಿ ಆ ಪಾಠದ ಸಾರಾಂಶವನ್ನ ಬರೆದ್ರೆ ತುಂಬಾ ಚೆನ್ನಾಗಿರ್ತದೆ. ಇಡೀ ಸಾರಾಂಶವನ್ನ ಸಂಕ್ಷಿಪ್ತವಾಗಿ ಸುಮಾರು 8-10 ಅಂತಾರ, ನೀವು 15-20 ಸಾಲು ಕೂಡ ಬರೀಬಹುದು. ಇನ್ನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಂದ್ರೆ, ಸಂದರ್ಭವನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿದೆ. ಇಲ್ಲಿ ಯಾರು ಯಾವ ಪಾಠವನ್ನು ಬರೆದರು, ಯಾವ ಕೃತಿಯಿಂದ ಈ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ತಿಳ್ಕೊಂಡು ನಾನು ಒಂದು ಸಂದರ್ಭ ತಿಳಿಸ್ತೇನೆ. ನಮ್ಮೆಲ್ಲ ಸಂದರ್ಭ ಇದೇ ರೀತಿಯಾಗಿ ಬರೀಬಿಡ್ತಾರೆ. ನಿಮಗೆ ಕನ್ನಡ ಬರುತ್ತದೆ ಮುಂದೆ ಸಂದರ್ಭ ಈ ಪ್ರಸ್ತುತ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ರಚಿಸಿರುವ ಕನ್ನಡದ ಮೌಲ್ವಿ ಅಂಡರ್ಲೈನ್ ಮಾಡಿದ್ದೀನಿ ಇಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ರಚಿಸಿರುವ ಕನ್ನಡದ ಮೌಲ್ವಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮತ್ತು ಈ ಪಾಠವನ್ನ, ಯಾವ ಪಾಠವನ್ನ, ಕನ್ನಡದ ಮೌಲ್ವಿ ಪಾಠವನ್ನು, ಈ ಗದ್ಯ ಪಾಠವನ್ನ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು, ಈ ಗದ್ಯ ಪಾಠವನ್ನು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಷ್ಟು ಬರೆದು
ಸ್ವಾರಸ್ಯವನ್ನ ಸ್ಪಷ್ಟೀಕರಣ ಪಡ್ತಾ ಸಂದರ್ಭ ಏನು? ನಿಮಗೆ ಕನ್ನಡ ಬರುತ್ತದೆ, ಯಾರು ಯಾರಿಗೆ ಹೇಳ್ತಾರ? ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡದ ಮೂಲವರಿಗೆ ಕೇಳ್ತಕ್ಕಂಥದ್ದು. ಇಷ್ಟೆಲ್ಲ ಬರೀವಿ ಪ್ರಸ್ತುತ, ಈ ಪ್ರಸ್ತುತ ವಾಕ್ಯವನ್ನು ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ರಚಿಸಿರುವ ಕನ್ನಡದ ಮೂವಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಒಂದು ಪಾಯಿಂಟ್, ಈ ಗದ್ಯಪಾಠವನ್ನು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಕೃತಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ಎರಡನೇ ಪಾಯಿಂಟ್ ಆಗ್ತದೆ. ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ? ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡದ ಮೂಲಗಳಿಗೆ ಹೋಗ್ತಾರೆ. ಇನ್ನ ಕೆಳಗೆ ಸ್ವಾರಸ್ಯವಿದೆ. ಏನ್ ಸ್ವಾರಸ್ಯ ಬರ್ತೀರಿ? ಈ ಮೇಲಿನ ಮಾತನ್ನು ಲೇಖಕರು ಕೇಳುತ್ತಾರೆ, ಯಾರಿಗೆ? ಕನ್ನಡದ ಮೂಲವರಿಗೆ. ಅದಕ್ಕೆ ಉತ್ತರವಾಗಿ ಬಂದ್ರೆ, ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ, ಹೀಗಾಗಿ ನಾನು ಮೂರನೇ ಇತಿಯವರೆಗೆ ಕನ್ನಡವನ್ನು ಕಲಿತಿದ್ರು ಕೂಡ 30 ವರ್ಷಗಳ ಕಾಲ ಕನ್ನಡದ ಉಪಾಧ್ಯಾಯನಾಗಿ ನಿಭಾಯಿಸ್ಬಿಟ್ಟಿ ಅಂತಕ್ಕಂಥ ವಿಚಾರಣೆ ಪ್ರಸ್ತಾಪ ಪಡಿಸ್ತಾರಲ್ಲ, ಅದೇ ಸ್ವಾರಸ್ಯವನ್ನು ಬಂದ್ರೆ ಸಂದರ್ಭ ಪರಿಪೂರ್ಣ ಆಗ್ತದೆ. ಹೀಗೆ ಪ್ರತಿಯೊಂದು ಸಂದರ್ಭಗಳನ್ನ ಹೀಗೆ ಬರೀಬೇಕಾಗ್ತದೆ. ಸಂದರ್ಭ ಬರೆಯುವುದರಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಮತ್ತೆ ಸ್ಪಷ್ಟೀಕರಣ ಕೊಡಿಸ್ತೇನೆ ನಿಮಗೆ. ಇದೇ ರೀತಿಯಾಗಿ ಸಾಲ್ವ್ ಮಾಡ್ಕೊತಾ ಹೋಗ್ಬೇಕು. ಇನ್ನ ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ, ಇದೇ ಸೇಮ್ ಉತ್ತರ ಇಲ್ಲಿ ಬರ್ತಾನಂತೆ ರಿಪೀಟ್ ಆಗ್ತದ. ಮುಂದೆ ಮೂರನೇದ್ದು, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲ ಅಂತಕ್ಕಂಥದ್ದು. ಅವರು ನಿಮ್ಮೆದುರಿಗೆ ಬಂದರೆ ಏನು ಮಾಡುತ್ತೀರಿ? ಆ ಪ್ರಾಣಿ ನಾಣಿ ಹೀಗೆ ಅದೇ ಸೇ ಎಲ್ಲದಕ್ಕೂ ಇದೇ ಟೈಟಲ್ ಕೊಡ್ರಿ. ಆದರೆ ಯಾವ ಪಾಠ, ಯಾವ ಕೃತಿ ಸ್ಪಷ್ಟವಾಗಿರಲಿ ಮತ್ತು ಪ್ರತಿಯೊಂದಕ್ಕೂ ಇಲ್ಲಿ ಇನ್ನೊಂದು ಕಾಲಬೇಕಂದ್ರೆ ಉದ್ಧರಣ ಚಿಹ್ನೆಗಳನ್ನು ಬರ್ತಾವ. ಈ ಉದ್ಧರಣ ಚಿಹ್ನೆಗಳು ಮತ್ತು ಇಲ್ಲಿ ನೋಡಲೇ ಅಂತಕ್ಕಂಥದ್ದು ಮಾಡಿದಾಗ ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತದೆ ಯಾವ ಪಾಠ, ಯಾವ ಕೃತಿ, ಇಲ್ಲಿ ಯಾರು ಯಾರಿಗೆ ಅಂತಕ್ಕಂಥದ್ದು ವಿಚಾರವನ್ನು ಪ್ರತಿಯೊಂದು ಸಂದರ್ಭ ಬದ್ದಾದ್ರೆ ಸಂದರ್ಭ ಬಹಳಷ್ಟು ಪೂರ್ಣಗೊಳ್ತದೆ. ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ, ಅದೇ ರೀತಿಯಾಗಿ ಪ್ರಸ್ತುತ ವಾಕ್ಯವನ್ನು ಗುರುರಾಮಸ್ವಾಮಿ ಹೆಂಗ ರಚಿಸಿರುವ ಕನ್ನಡದ ಮೂಲಿ ಎಂಬ ಗದ್ಯಭಾಗದ ಆಯ್ದುಕೊಳ್ಳಲಾಗಿದೆ. ಈ ಗದ್ಯಭಾಗವನ್ನು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ ಅಂದ್ರೆ ಇಲ್ಲಿ ಯಾರು ಹಾಕಿದ ಮಾತನ್ನ ಕನ್ನಡದ ಮೂಲಿಯವರು ಗುರುರಾಮಸ್ವಾಮಿ ಅಯ್ಯಂಗಾರಿಗೆ ಹೇಳುತ್ತಾರೆ. ಹಾಗಾದ್ರೆ ನೀವು ಉಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ರಿ ಅಂತಕ್ಕಂಥ ಮಾತನ್ನ ಕೇಳಿದಾಗ ಇಲ್ಲಿ ಉರ್ದು ಶಾಲೆ ಉಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ರು ಅಥವಾ ಕನ್ನಡ ಉಪಾಧ್ಯಾಯ ನಿವೃತ್ತಿ ಹೊಂದಿದ್ರು ಅಂತ ಕೇಳಿದಾಗ ನಾನು ಕಲಿತಿದ್ದು 3ನೇ ಕ್ಲಾಸ್ ವರೆಗೆ, ಆದ್ರೆ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ, ನಿನ್ನೆ ದಿವಸ ಮಗಳ ನಿವೃತ್ತಿ ಆಯಿತು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾವನೆ ಪಡಿಸ್ತಾರಲ್ಲ, ಅದೇ ವಿಚಾರವನ್ನ ಈಗ ಸ್ವಾರಸ್ಯಪೂರ್ಣವಾಗಿ ತರಬೇಕಾಗ್ತದೆ ನಿಮ್ಗೆ. ಇನ್ನು ನನ್ನ ಸಮಾನ ಪಾಠ ಮಾಡುವವರು ಯಾರು ಇಲ್ಲ ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಇದೆ. ಈ ಮೇಲೆ ಇದನ್ನೆಲ್ಲವನ್ನು ಬರೀತೀರಿ, ಈ ಮೇಲಿನ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ ಅಂತಕ್ಕಂಥದ್ದು ಇದನ್ನ ಸ್ವತಃ ಕನ್ನಡದ ಮೌಲ್ಯವರೇ ಇಲ್ಲಿ ಗೌರವದವರಿಗೆ ಹೇಳ್ತಾರೆ. ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಿ ಅಂತ ಕೇಳಿದಾಗ ತುಂಬಾ ಚೆನ್ನಾಗಿನೂ ತುಂಬಾ ಚೆನ್ನಾಗಿ ಮಾತನ್ನು ಮಾಡುತ್ತೇನೆ, ನಾನು 100,000 ಜನರ ಮಧ್ಯೆ ಇಲ್ಲಿ ಪಾಠ ಮಾಡುತ್ತೇನೆ, ಮಕ್ಕಳ ಹಾಗೆ ಎಲ್ಲರೂ ಕೂಡ ನನ್ನ ಪಾಠವನ್ನು ಕೇಳುತ್ತಾರೆ ಅನ್ನೋದು ತಮ್ಮ ಪಾಠದ ಬಗ್ಗೆ ಅವರು ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿ ಈ ರೀತಿ ಹೇಳ್ತಕ್ಕಂಥ ಸಂದರ್ಭವನ್ನ ಇಲ್ಲಿ ತಾವು ಬರೀಬೇಕಾಗ್ತದೆ. ಇನ್ನು ಅವರು ನಿಮ್ಮೆದುರಿಗೆ ಬಂದರೆ ಏನು ಮಾಡುತ್ತೀರಿ, ಅವರು ನಿಮ್ಮೆದುರಿಗೆ ಬಂದರೆ ಏನು ಮಾಡುತ್ತೀರಿ ಅಂತ ಕೇಳಿದಾಗ ಇದನ್ನು ಕೂಡ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಮೂಲೆ ಅಂತಾರೆ. ಯಾರು ಬಂದರೆ ಎದುರಿಗೆ, ಸ್ವತಃ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಎದುರಿಗೆ ಬಂದಾಗ ಏನ್ ಮಾಡ್ತದೆ ಅಂದಾಗ, ಈಗ ಬಹಳ ನೋಡಬೇಕಾದಂತ ವ್ಯಕ್ತಿಗಳು, ಬಹಳಷ್ಟು ಆದರ್ಶಪ್ರಾಯವಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದಾಗ ಅಲಿಂಗನ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಕ್ಕಂಥ ಸಂದರ್ಭ ಏನಿದೆಯಲ್ಲ ಅದನ್ನು ಸ್ವಾರಸ್ಯಪೂರ್ಣವಾಗಿ ಬರೀಬೇಕಾಗ್ತದೆ, ಅದಕ್ಕೆ ಉತ್ತರ ಆಗ್ತದೆ. ಇನ್ನ ನಾನೇ ಆ ಪ್ರಾಣಿ ಅಂತಂದಾಗ ಇಲ್ಲಿ ಆ ಗೋರುರಾಮಸ್ವಾಮಿ ಅಯ್ಯಂಗಾರವರು ಯಾರಿಗಾಗ್ತಾರ? ಕನ್ನಡದ ಮೌಲ್ವಿಗಾಗ್ತಾರ? ಇದನ್ನೂ ಕೂಡ ಎಲ್ಲರೂ ಪ್ರಸ್ತಾಪಪಡಿಸ್ತೀನಿ. ಯಾರ್ಯಾರು ಹೇಳ್ತೀರಿ ಸ್ಪಷ್ಟೀಕರಣ ಹೇಳ್ಕೊಡ್ಬೇಕು ಅಂದ್ರೆ, ಗೋರುರಾಮಸ್ವಾಮಿ ನೋಡಬೇಕಾದ ವ್ಯಕ್ತಿಗಳು ನೋಡಲೇಬೇಕು, ಅವರ ಕೃತಿಗಳನ್ನ ತುಂಬಾ ಓದಿದ್ದೇನೆ. ಆ ಪ್ರಾಣಿ ಯಾರು ಅಂತ ಕೇಳಿದ್ರೆ ಆ ಗೋರುರಾಮಸ್ವಾಮಿ ಅಯ್ಯಂಗಾರ್ ನೋಡೇ ಇಲ್ಲ ಅವರು. ಗೋರುರಾಮಸ್ವಾಮಿ ಅಯ್ಯಂಗಾರ್ ಒಂದು ವೇಳೆ ಕಣ್ಣು ಮುಂದೆ ಬಂದು ನಿಂತ್ರೆ ತಾವೇನ್ ಮಾಡ್ತೀರಿ ಅಂತಂದಾಗ, ಏನ್ ಮಾಡೋದು, ಆಚರಣೆ ಮಾಡ್ಕೊತೀನಿ, ಬಹಳ ಸಂತೋಷ ಆಗ್ತದಂದಾಗ ಆ ಮಾತಿಗೆ ಅವರೇ ಇಲ್ಲಿ ಗೋರುಡವರು ಹೇಳ್ತಾರ, ಆ ಪ್ರಾಣಿ ನಾನೇ ಅಂತಕ್ಕಂಥ ವಿಚಾರವನ್ನ
ಯಾಕಂದ್ರೆ ಪದ್ಯ ಈ ಗದ್ಯ ಪಾಠದ ಕೊನೆಗೆ ಆ ವಿಚಾರ ಬಂದ ಆ ವಿಚಾರವನ್ನ ಓದಿ ಸರಿಯಾಗಿ ಬರೀತಕ್ಕಂತ ಒಂದು ಪರಿಪಾಠ ನಡೆಸ್ಕೊಳ್ಳಿ. ಇಷ್ಟು ಗದ್ಯ ಪಾಠದ ಸಂಕ್ಷಿಪ್ತ ಗದ್ಯದ ಒಂದು ಸಾರಾಂಶ. ಸಾರಾಂಶದ ಪ್ರತಿಯೊಂದು ಪ್ರಶ್ನೆಗಳು ಈಗಾಗಲೇ ಚರ್ಚಿಸಿ ಆಗಿದೆ. ಇದರಲ್ಲಿ ತಮಗೇನಾದರೂ ಕೂಡ ಗೊಂದಲಗಳಿದ್ರೆ ತಾವು ಬಿಡುಗಡೆ ಆಗ್ತದೆ. ಇನ್ನು ಸಂಧಿಗಳು ಬರ್ತಾವೆ, ಸಂಧಿಗಳನ್ನು ಸಪ್ರೇಟ್ ಆಗಿ ಕೇಳ್ತಕ್ಕಂಥ ವಿಚಾರ. ಸಂಧಿ ಅಂದರೆ ಏನು, ಸಂಧಿ ಎಷ್ಟು ವಿಧಗಳು, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಕನ್ನಡ ಸಂಧಿಗಳಿಗೆ ಎಷ್ಟು ಪ್ರಕಾರ, ಸಂಸ್ಕೃತ ಸಂಧಿಗೆ ಎಷ್ಟು ಪ್ರಕಾರ, ಪ್ರತಿ ವರ್ಷ ನೀವು ನೋಡ್ತಾನೆ ಹೋಗ್ತೀರಿ. ಸಂಕ್ಷಿಪ್ತವಾಗಿ ಸ್ವಲ್ಪ ಚರ್ಚೆ ಮಾಡೋಣ. ಸಂಧಿ ಅಂದರೆ ಏನು ನಮಗೆಲ್ಲ ತಿಳಿದಂತೆ, ಸಂಧಿ ಅಂತಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬಗಳಂತೆ ಕೂಡಿ ಅರ್ಥ ಕಳೆದಿದ್ದರೆ ಅದನ್ನು ಸಂಧಿ ಎನ್ನುತ್ತೇವೆ. ನೋಡಿ, ಸಂಧಿ ಅಂತಂದರೆ ಇದು ಸಂಕ್ಷಿಪ್ತವಾಗಿ ನಾನು ಚರ್ಚೆ ಮಾಡಿದ್ದ, ಇದರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ತಕ್ಕಂಥ ವಿಚಾರ ಬೇರೆ. ಸಂಧಿ ಅಂದರೆ ಏನು, ಏಳು ಅಕ್ಷರಗಳು, ಎರಡು ಅಕ್ಷರಗಳು, ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬದಂತೆ ಕೂಡಿ ಅಥವಾ ಸೇರಿ ಕೂಡಿ ಕೂಡಿ ಅರ್ಥ ಕೆಡದಿದ್ದರೆ ಅರ್ಥ ಕೆಡದಿದ್ದರೆ ಅದು ಸಂಧಿ. ಸಂಧಿಯ ಪದ ಅರ್ಥ ಏನು, ಎರಡು ಪದಗಳು ಪರಸ್ಪರ ಕಾಲ ವಿಳಂಬದಂತೆ ಎರಡು ಅಕ್ಷರಗಳು ಪದಗಳು ಸಂಧಿಯಲ್ಲಿ ಆಗ್ತದೆ. ಪದಗಳನ್ನು ಉಚ್ಚಾರ ಮಾಡ್ತಿಲ್ಲ, ಪದಗಳು ಅಲ್ಲ ಸಂಧಿ. ಸಂಧಿ ಮಾಡಬೇಕಾದ್ರೆ ಎರಡು ಅಕ್ಷರಗಳು, ಎರಡು ಅಕ್ಷರಗಳು ಪರಸ್ಪರ, ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬ ಅಂದ್ರೆ ಸಮಯ ತೆಗೆದುಕೊಳ್ಳುವುದಿಲ್ಲ, ಬಹಳ ಸ್ಪಷ್ಟವಾಗಿರುತ್ತೆ. ಕಾಲ ವಿಳಂಬವಿಲ್ಲ ಅಂದ್ರೆ ಸಮಯ ತೆಗೆದುಕೊಳ್ಳುವುದಿಲ್ಲ. ನೋಡಿ, ಉದಾಹರಣೆಗಾಗಿ ಸಾಕಷ್ಟು ವಿಚಾರ. ಮಾತು ಮಾತು ಅದಿ ಹಣ್ಣು ಮಾತನ್ನು ಮಾತನ್ನು ನೋಡಿ, ಮಾತು ಮತ್ತು ಹಣ್ಣು ಇನ್ನು ಹೇಳಬೇಕಾದ್ರೆ ಕೊಡಿಸ್ಬೇಕಾದ್ರೆ ಸಮಯ ಬಹಳಷ್ಟು ತೆಗೆದುಕೊಳ್ತಾನೋ ಇಲ್ಲ. ಪರಸ್ಪರ ಕಾಲ ವಿಳಂಬದಂತೆ ಕಾಲಕ್ಕೆ ಈ ವಿಳಂಬವಾಗದೆ ಹಣವಾಗದೆ ಪರಸ್ಪರ ಕೂಡಿ ಕೂಡಿದಾಗ ಅದು ಸಂಧಿ. ಯಾವುದು ಪೂರ್ವ ಪದ, ಯಾವುದು ಉತ್ತರ ಪದ, ಯಾವುದು ಸಮಸ್ತ ಪದ, ಯಾವುದು ಇದು ಮಾತು ಅನ್ನೋದು ಪೂರ್ವ ಪದ, ಹಣ್ಣು ಅನ್ನೋದು ಉತ್ತರ ಪದ, ಇದು ಸಮಸ್ತ ಅಥವಾ ಸಂಧಿ ಪದ. ಸಂಧಿ ಪದ ಸಮಸ್ತ ಪದ ಅಂತ ಇಷ್ಟು ಸಂಧಿ ಅಂತಾರೆ ಏನು ಅಂತಕ್ಕಂಥ ವಿಚಾರಕ್ಕೆ ಉದಾಹರಣೆ ಆಯಿತು. ಸಂಧಿ ಎಷ್ಟು ಪ್ರಕಾರಗಳನ್ನು ಒಳಗೊಂಡಿದೆ, ಕನ್ನಡ ಸ್ವಸಂಧಿಗಳು ಬೇರೆ, ಕನ್ನಡ ವ್ಯಂಜನ ಸಂಧಿಗಳು ಬೇರೆ, ವ್ಯಂಜನ ಸಂಧಿಯ ಸ್ವಸಂಧಿಯ ಪ್ರಕಾರಗಳು ಬೇರೆ, ಹೀಗೆ ಹತ್ತು ಹಲವಾರು ವ್ಯವಹಾರಗಳನ್ನು ಮಾಡ್ತಾರೆ. ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೇನೆ ಇಲ್ಲಿ ವ್ಯಾಕರಣ ಹೇಳುವಾಗ. ಸಂಧಿ ಅನ್ನೋದಷ್ಟೇ ಕೊಡ್ರಿ, ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದಂತೆ ಕೂಡಿ ಕೂಡಿ ಅದರ ಮುಂದೆ ಸೇರಿಸಿ ಅಂತಂದ್ರೆ ಅರ್ಥ ಕೆಡಬಾರ್ದು, ಅದೊಂದು ಸಮಸ್ಯೆ. ಅರ್ಥ ಕೆಟ್ಟರೆ ಇಲ್ಲಿ ಅದಕ್ಕೆ ನಾವೇನಂತೀವಿ, ಪ್ರಕೃತಿ ಭಾವ. ಪ್ರಕೃತಿ ಭಾವ ಅದನ್ನ ಅರ್ಥ ಕೆಟ್ಟರೆ ಸಂಧಿ ಮಾಡಕ್ ಹೋಗ್ಬೇಡ್ರಿ, ಅದನ್ನ ಪ್ರಕೃತಿ ಭಾವದಲ್ಲಿ ಇಳಿಯನ್ನ ಅಂದ್ರೆ ಕೆಲವೊಂದು ಪದಗಳು ಸಂಧಿ ಮಾಡಕ್ ಬರುದು, ಹೀಗಾಗಿ ಅದು ಪ್ರಕೃತಿ ಭಾವ ಆಗ್ತದ. ಇಲ್ಲಿ ಯಾವುದನ್ನ ಸಂಧಿ ಮಾಡಬೇಕು, ಸಂಧಿ ಮಾಡಿದ್ರೆ ಅದ್ರ ಜೊತೆಗೆ ಸಹ್ಯ ಅನಿಸತ್ತೋ ಅಥವಾ ಅಸಹ್ಯ ಅನಿಸತ್ತೋ ಅಂತಕ್ಕಂಥ ವಿಚಾರ ಕನ್ನಡ ವೈಯಾಕರಣಿಗಳು ಇಲ್ಲಿ ಹೇಳ್ತಕ್ಕಂಥ ವಿಚಾರ ಇಲ್ಲಿ ಬರ್ತದೆ. ಈಗ ಉದಾಹರಣೆಗೆ ನಾನು ಮಾತು ಅಧಿಕಣ್ಣು, ಊರು ಅಧಿಕ ಊರು ಊರೂರು, ಹೌದಾ, ನರ ಅಧಿಕಂದ್ರೆ ನರೇಂದ್ರ. ಇಲ್ಲಿ ಯಾವ ಸಂಧಿ, ಇದು ಗುಣಸಂಧಿನೋ ಸವರ್ಣ ಸಂಧಿನೋ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಗ್ರಾಮರ್ ಕ್ಲಾಸ್ ತೆಗೆದುಕೊಂಡಾಗ ನಿಮಗೆ ತಿಳಿಸ್ತೇನೆ. ಇಷ್ಟು ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು, ಪ್ರಶ್ನೆಗೆ ಉತ್ತರಗಳನ್ನು ಬರೆದುಕೊಂಡು ಎರಡು ದಿನಗಳಲ್ಲಿ ನಿಮಗೆ ವಿಚಾರ ಹೇಳ್ತೇನೆ. ಎರಡು ದಿನಗಳಲ್ಲಿ ನನಗೆ ಒಪ್ಪಿಸ್ಬೇಕಾಗ್ತದೆ ಏನು, ಕನ್ನಡ ಮೂಲಿಗೆ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರ ಅಂದರೆ ಗೃಹ ಕಾರ್ಯ ಇದು.
ಅನ್ನೆಲ್ಲ ಎರಡು ದಿನಗಳಲ್ಲಿ ನೋಡ್ಬೇಕಾಗ್ತದೆ. ಅಷ್ಟು ಹೇಳಿ ಈ ಪಾಠವನ್ನು ಮುಗಿಸಿ ಮುಂದಿನ ಒಂದು ವಿಚಾರಕ್ಕೆ ನಾವು ಹೋಗೋಣ.